ಅತಿ ಅಂತ ಬಂದಾಗ ಅವ್ನಿಗೆ ಆ ಕಡೆ ಗಮನ ಹೋಗಲ್ಲ, ಬಿಕಾಸ್ ಇಲ್ಲಿ ಅಶಾಂತಿ ನಡೀತಾ. ಅದೆಲ್ಲ ನಾವು ಮಾತಾಡ್ಬಿಟ್ಟಿರೋದು, ತಿರ್ಗಾ ಪದೇ ಪದೇ ಅದನ್ನೇ ರಿಪೀಟ್ ಮಾಡಿದ್ರು. ಇಟ್ ವಾಂಟ್ ಲುಕ್ ನೈಸ್, ಅದು ಸುಮ್ಮನೆ ಇಲ್ಲ ಕೇಳ್ತಾ ಇದ್ದೆ, ಯಾಕೆ ನಾನೇ ಆಡಲ್ಲ ಅಂತ ಕೇಳಿದೆ. ಕಿಲ್ ನೋಡೆ ಪುಷ್ಪ ಮಾತಾಡೆ ಪುಷ್ಪ. AK-47 ಅಲ್ಲೂ ಪಾರಿವಾಳ ಆಯ್ತು, ಸಿನಿಮಾ ಹಿಟ್ ಆಯ್ತು. ಶಿವಲಿಂಗದಲ್ಲೂ ಪಾರಿವಾಳ ಆಯ್ತು, ಹಿಟ್ ಆಯ್ತು. ಅಂಡ್ ಅಪ್ಪು ಸರ್ದು ರಾಜ್ಕುಮಾರ ಸಿನಿಮಾದಲ್ಲೂ ಪಾರಿವಾಳ ಆಯ್ತು, ಹಿಟ್ ಆಯ್ತು. ಅಂಡ್ ಈ ಮೂವಿ ಕೂಡ ಇವನ್ ಯು ಸೀ ದ ಫಿಲ್ಮ್ ಯು ಲಾಫ್ ಯು ವಿಲ್ ಕ್ರೈ ಯು ವಿಲ್ ಫೀಲ್ ಯು ವಿಲ್ ಎಮೋಟ್. ಓಕೆ, ಸೊ ಸಿನಿಮಾ ಬಗ್ಗೆ ಮಾತಾಡೋಣ ಇವಾಗ. ಹೇಗ್ ನಡೀತಾ ಇದೆ ಪ್ರಮೋಷನ್ ಕೆಲಸ ಎಲ್ಲ? ಯಾಕೆಂದ್ರೆ ನೀವು ಹೋದ ಕಡೆ ಎಲ್ಲ ಫ್ಯಾನ್ಸ್ ಕ್ರೇಜ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಈ ಸಿನಿಮಾದಲ್ಲಿ ನಿಮ್ಮ ಲುಕ್, ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಎಲ್ಲ ಫಿಲ್ಮಲ್ಲೂ ಓಕೆ ಡಿಫ್ರೆಂಟ್ ಲುಕ್ ಇರ್ಬೋದು, ಆ ಸ್ಟೈಲ್ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ಗೆಟಪ್ ಇರ್ಬೋದು, ಅದು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಈ ಸಿನಿಮಾದಲ್ಲಿ ಸ್ಪೆಷಲ್ ಆಗಿ ಹೇಳ್ಬೇಕಾದ್ರೆ ನೀವು ಕಾಣಿಸ್ಕೊಂಡಿರೋದು ಮಾತ್ರ ಒಂಥರ ರಗಡ್ ಆಗಿ ಸಖದ ಕಾಣಿಸ್ಕೊಂಡಿದ್ದೀರಾ. ಇದ್ರ ಸೀಕ್ರೆಟ್ ಏನು, ಹೇಗೆ ಪ್ರಿಪೇರ್ ಆದ್ರಿ? ಐ ಥಿಂಕ್ ಇದು ಈ ಕತೆ ಡೆವಲಪ್ ಮಾಡಿದ್ರೆ ಹರ್ಷ, ಐ ಥಿಂಕ್ ನನ್ನ ಮೇಕ್ ಓವರ್ ಎಲ್ಲ ಹರ್ಷನೇ ಬಂದ್ಬಿಟ್ಟು ನಿಜ ಮ್ಯಾಜಿಕಲ್ ಮೇಕರ್ ಅಂತ. ಈ ಜಸ್ಟ್ ಡಿಸೈನ್ಸ್ ಇಟ್ ವೆರಿ ವೆಲ್, ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾರೆ. ಇವಾಗ ನೀವು ಭಜರಂಗಿಯಿಂದ ತಗೊಂಡಾಗ ಏನಾಯ್ತಂದ್ರೆ, ಭಜರಂಗಿಲಿ ಒಂದು ಗೆಟಪ್, ಭಜರಂಗಿ ಗೆಟಪ್ ಹೆಂಗಿತ್ತು ಅಂದರೆ ಟೋಟ್ಲಿ ಅವನ ಈಸ್ ಅ ಗಾಡ್ ಮ್ಯಾನ್, ಅವನ ಆ ತಂಡಕ್ಕೆ ಅವನೊಬ್ಬ ಲೀಡರು ಆ ಥರ. ಇನ್ನೊಂದು ಕಡೆ ಈ ಕಡೆ ಇನ್ನು ಜೀವ ಅಂತ ಒಂದು ಕ್ಯಾರೆಕ್ಟರ್ ಬಂದಾಗ ಅವನು ಟೋಟ್ಲಿ ಯಂಗ್ ಎನರ್ಜೆಟಿಕ್, ವೆರಿ ಒಂಥರ ಒಂದು ತರಲೆ ಮಾಡೋ ಹುಡುಗ, ಕಾಮಿಕಲ್ ಆಗಿರ್ತಾನೆ. ಈ ಲವ್ಸ್ ಒನ್ ಗರ್ಲ್, ಆ ಹುಡುಗಿಯಿಂದನೇ ಇಲ್ಲಿ ಬರುತ್ತಾನೆ ಅವನು. ಸಂವೇದ ಕಲೆಕ್ಷನ್ ಇಸ್ ದೇರ್, ಆಮೇಲೆ ಆ ಹುಡುಗಿಗೂ ಒಂದು ಕತೆ ಇದೆ. ಅದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾಳೆ, ದಟ್ ಡ್ಯಾನ್ಸರ್ ಕ್ಯಾರೆಕ್ಟರ್ ನಕ್ಷತ್ರ. ಸೊ ಆ ಕನೆಕ್ಷನ್ ಚೆನ್ನಾಗಿ ಕೊಡ್ತಾ ಹೋಗ್ತಾನೆ. ಆಮೇಲೆ ಗೆಟಪ್ಸು ಅಷ್ಟೇ, ವೇರಿಯೇಷನ್ ಚೆನ್ನಾಗಿರ್ತದೆ. ನೀವು ವಜ್ರಕಾಯಲ್ಲಿ ಬಂದಾಗಲೂ ಅಷ್ಟೇ, ನಾನು ಏನು ಲುಕ್ಕು ಅಲ್ಲಿ ನಾನು ಕಾಣ್ತೀನೋ ಇಲ್ಲಿ ಸಿಟಿಲಿ ವಜ್ರಕಾಯಲ್ಲಿ, ಅಲ್ಲಿ ಅವನ ಯಾವಾಗ ಅವ್ರ ತಾಯಿ ಹುಡುಕೊಂಡು ಹೋಗ್ತಾನೆ, ಟೋಟ್ಲಿ ಅವ್ನ ಕಚ್ಚೆ ಆ ಡ್ರೆಸ್ ಬೇರೆ ಥರ ಒಂದು. ಅವ್ನು ಗೆಟಪ್ಸ್ ಮಾಡಿದ್ರೆ ತುಂಬ ಇದು. ಅದಕ್ಕೇನು ಭಜರಂಗಿ 2 ಬರಬೇಕಾದ್ರೆ ಒಂದು ಯಂಗ್, ವೆರಿ ಯಂಗ್ ಶಿವಣ್ಣನ ತೋರಿಸಿ ತಿರ್ಗಾ ಬಂದ್ಬಿಟ್ಟು ಒಂದು ಮೆಚ್ಯೂರ್ಡ್ ವಿತ್ ಸ್ಟಬಲ್ಲು, ದಾಡಿ ಎಲ್ಲ ಬಿಟ್ಕೊಂಡು ಹೇರ್ನ ಬೇರೆ ಥರ ಕೊಟ್ಟು ಒಬ್ಬ ಫಾರೆಸ್ಟ್ ರೇಂಜ್ ಆಫೀಸರ್ ಕ್ಯಾರೆಕ್ಟರ್. ಸೊ ಪ್ರತಿಯೊಂದು ಪಿಕ್ಚರ್ನಲ್ಲಿ ಏನಾದರೂ ಒಂದು ವಿಶೇಷತೆ ಇರ್ತಾರೆ. ಅದೇ ಥರ ಇಲ್ಲೂ ಅಷ್ಟನ್ನೇ, ಒಂದು ಓಲ್ಡ್ ಲುಕ್ ಕೊಟ್ಟಿದ್ದಾರೆ, ಒಂದು ಯಂಗ್ ಲುಕ್ ಇದೆ, ಇಲ್ಲೇ ನೋಡ್ಬೋದು ಯಂಗ್ ಲುಕ್ ಇದು. ಸೊ ಈ ಲುಕ್ಕು ಯಾವಾಗ ಬರುತ್ತೆ, ಯಾವ 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 ಹಂತದಲ್ಲಿ ಬರುತ್ತೆ, ಆ್ಯಂಡ್ ಓಲ್ಡ್ ಲುಕ್ ತನ್ ಐ ಥಿಂಕ್ ಐ ಲೈಕ್ ದ ಓಲ್ಡ್ ಲುಕ್, ಬಿಕಾಸ್ ನಾನು ತುಂಬ ಆ ಓಲ್ಡ್ ಲುಕ್ ಹಾಕಿರಲಿಲ್ಲ. ಒಂದು ಸಾರ್ವಭೌಮಲ್ ಹಾಕಿದ್ದೆ, ಅದು ಬಿಟ್ಟರೆ ಅದಾದಮೇಲೆ ಐ ಥಿಂಕ್ ಪ್ಲೇಡ್ ಇನ್ ವೇದ. ವೇದಲ್ಲಿ ಈ ಕ್ಯಾರೆಕ್ಟ್ರ್ ಒಂದು ಏನಂತೀವಿ, ಆ ಓಲ್ಡ್ ಆ ಗೆಟಪ್ಗೆ ಒಂದು ಏನಂತೀವಿ, ಒಂದು ಫೀಲ್ ಇದೆ ಅವನು ಗೆಟಪ್ಗೆ, ಒಂದು ಫೀಲ್ ಇದೆ. ಅವನ ಕಣ್ಗಳಲ್ಲಿ ಕೋಪ ಇದೆ, ಶಾಂತಿ ಇದೆ, ಎಲ್ಲ ಎಲ್ಲ. ಅದೇ ನಾವು ನೋಡೋದು ಈಗ ಒಂದು ಟೀಸರ್ ಅಲ್ಲಿ ಆಗಿರ್ಬೋದು, ಹಾಗೆ ಗಿಲ್ಲಕ್ಕು ಸಾಂಗ್ ಅಲ್ಲಿ ಆಗಿರ್ಬೋದು, ನಿಮ್ದೇನು ಆ ಥರ ಡೈಲಾಗ್ ಇರ್ಬೋದು ಅಥವಾ ಸ್ಪೆಷಲ್ ಆಗಿ ಏನು ಕಾಣಿಸ್ಕೊಳ್ಳಿಲ್ಲ ಅಂದ್ರೂ ಜಸ್ಟ್ ಕೆಲವೊಂದು ಫೈಟಿಂಗ್ ಸೀನ್ ಬರುತ್ತೆ, ನಿಮ್ಮ ಲುಕ್ ಬರುತ್ತೆ, ನೀವು ನೋಡ್ತಾ ಇರೋ ಸ್ಟೈಲ್ ಆಗಿರ್ಬೋದು, ಒಂಥರ ಕಣ್ಣಲ್ಲೇ ಒಂದು ರೀತಿ ಫೈರ್ ಬರುತ್ತೆ ಅನ್ನೋ ಥರ ಕಣ್ಣಲ್ಲೇ ಆಟ ಆಡ್ಬಿಟ್ಟಿದ್ದಾರೆ ಶಿವಣ್ಣ ಈ ಸಾಂಗ್ ಅಲ್ಲಿ ಈ ಟೀಸರ್ ಅಲ್ಲಿ ಅಷ್ಟು ಮಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಅಂದ್ರೆ ಒಂದು ರೀತಿ ಸ್ಪೆಷಲ್ ಆಗಿ ಏನು ಹೆಂಗೆ ಇದೆಲ್ಲ ಸಾಧ್ಯ ಆಯ್ತು? ಏನ್ ಪ್ರಾಬ್ಲಮ್ ಅಂದ್ರೆ ನಾವು ಡೈಲಾಗ್ ಎಲ್ಲ ಟೀಸರ್ಲಿ ಡೈಲಾಗ್ ಹಾಕೋದು ಈ ಕಾಮನ್ ಕಾಮನ್ ಆಗಿದೆ. ಆಮೇಲೆ ಪಂಚ್ ಡೈಲಾಗ್ ಕೊಡೋದು ಇಟ್ ಹಸ್ ಬಿಕಮ್ ವೆರಿ ಕಾಮನ್. ಆಮೇಲೆ ಅದೆಲ್ಲ ನಾವು ಮಾತಾಡ್ಬಿಟ್ಟಿರೋದು, ತಿರ್ಗಾ ಪದೇ ಪದೇ ಅದನ್ನೇ ರಿಪೀಟ್ ಮಾಡಿದ್ರು, ಇಟ್ ವಾಂಟ್ ಲುಕ್ ನೈಸ್. ಅದಕ್ಕೋಸ್ಕರ ಹರ್ಷ ಯಾವ ಡೈಲಾಗ್ ಹಾಕಲ್ಲ, ಬಹುಶಃ ಟ್ರೈಲರ್ಲಿ ಒಂದು ಯಾರೋ ಡೈಲಾಗ್ ಬಿಡ್ಬೋದು. ಅದು ಹೇಳಿದೆ, ಲೆಟ್ ಇಟ್ ನಾಟ್ ಬಿ ಎನ್ ಕಮರ್ಷಿಯಲ್ ಡೈಲಾಗ್ ಬೇಡ, ಅಲ್ಲಿ ಏನು ಕಂಟೆಂಟ್ಲಿ ಏನು ತುಂಬ ಇಂಪಾರ್ಟೆಂಟ್ ಆ ಡೈಲಾಗ್ ಬಿಡ್ಬೋದಾ ನೋಡಿ ಅಂತ ಹೇಳಿದೆ. ಅದರ್ವೈಸ್ ವಿಜುವಲಿ ನೋಡಿದ ತಕ್ಷಣ ಜನಗಳು ಅರ್ಥಬೇಕು, BGM-ಲಿ ವಿಜುವಲ್ಲಿ ದಿ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಟೈಪ್, ವಾಟ್ ಜಾನರ್, ಯಾವ ಜಾನರ್ ಫಿಲಮ್ ಇದು, ಹೆಂಗೆ ಯಾತಕ್ಕೆ ಅವನು ಸೈಲೆಂಟ್ ಆಗಿದ್ದಾನೆ, ಎಲ್ಲೂ ಮಾತಾಡಲ್ಲ, ಅವನ್ನ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕ್ಯಾರೆಕ್ಟರ್ ತೋರಿಸ್ತೀವಿ, ಅದಿತಿ ಸಾಗರದ ಒಂದು ಕ್ಯಾರೆಕ್ಟರ್ ತೋರಿಸ್ತೀವಿ, ಆಮೇಲೆ ಇನ್ನೊಂದು 2-3 ಕ್ಯಾರೆಕ್ಟರ್ಗಳು ಬರುತ್ತೆ. ಸೊ ಸಾಕಷ್ಟು ವಿಷಯಗಳು, ಆಮೇಲೆ ಇದರಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ ತೋರಿಸಿದ್ರು ಎಲ್ಲ ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಆಮೇಲೆ ನಿಮ್ಮ ಲುಕ್ ಬಗ್ಗೆ ಆಗ್ಲೇ ಹೇಳಿದ್ನಲ್ಲ, ಸೊ ಮೇಕಪ್ ಮೆನ್ ಯಾರು ಸರ್ ಅಂದ್ರೆ ನಿಮ್ಗೆ ಯಾವಾಗ್ಲೂ ನಮ್ಮ ಯಾವ್ದು ಮಾಡ್ತಾರೆ ರಾಣಿ ಅವರೇ ಏನು ಅದರಲ್ಲಿ ಏನು ಚೇಂಜ್ ಇಲ್ಲ. ಹೇರ್ ಡ್ರೆಸ್ಸರ್ ಕೂಡ ಸೇಮ್, ಅವರಿಗೆ ಈಸ್ ವೆರಿ ಗುಡ್, ನನಗೆ ಸೆಟ್ ಆಗಿದ್ದಾರೆ.
ಅದಕ್ಕೆ ಐ ಡೋಂಟ್ ವಾಂಟ್ ಟು ಜಸ್ಟ್ ಮಿಸ್ ಹಿಮ್. ಓಕೆ ಓಕೆ. ಸೊ ಈ ಒಂದು ಗೆಟಪ್ ಬರೋದಕ್ಕೆ ಏನಾದರೂ ಎಕ್ಸ್ಪೆರಿಮೆಂಟ್ ಆಯ್ತಾ, ಅಥವಾ ಒಂದೇ ಇದರಲ್ಲಿ ಓ ಇದು ಚೆನ್ನಾಗಿದೆ ಅಂತ ಹೇಳಿ ತಕ್ಷಣ ಓಕೆ ಮಾಡಿ? ಇದಕ್ಕೊಂದು 3-4 ಎಕ್ಸ್ಪೆರಿಮೆಂಟ್ ಮಾಡೋದು. ಓಕೆ. ಈ ದಾಡಿದಾಗಲಿ ಎಲ್ಲದಾಗಲಿ ದಾಡಿ ಇಟ್ಟು ನೋಡಿದು, ಓಕೆ ಬೇಡ ಒರಿಜಿನಲ್ ಬೆಟರ್ ಅಂದ್ಬಿಟ್ಟು ಆಮೇಲೆ ವಿ ವೆಂಟ್ ಫಾರ್ ಒರಿಜಿನಲ್. ಆಮೇಲೆ ಅಷ್ಟೊಂದು ಹಿಂಟ್ ಬಿಟ್ಕೊಟ್ಟಿಲ್ಲ ಹರ್ಷ ಸರ್, 1960s ನಡೆಯೋ ಸ್ಟೋರಿ ಅಂತ ಹೇಳಿದರೆ ಇದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಸ್ವಲ್ಪ ಬರುತ್ತಾ, ಅಥವಾ ಕಂಪ್ಲೀಟ್ ಆಗಿ 1960s ಇದರಲ್ಲಿ ಒಂಥರ ಇಟ್ಸ್ ಡಿಫ್ರೆಂಟ್ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇ. ಸ್ಕ್ರೀನ್ ಪ್ಲೇ ಬರೋದೇನೆ 3 pages ಬರುತ್ತೆ ಪಿಚ್ಚರ್. ಆ ತ್ರೀ ಪೇಜ್ ಒಂದೇ ಇಟ್ ವೋಂಟ್ ಕಮ್ ಇದರಿಂದ ಏನಾಯಿತು ಅದರಿಂದ ಒಂಥರ ಸೈಮಲ್ಟೇನಿಯಸ್ ಆಗಿ ಪ್ಯಾರಲ್ ಆಗಿ ಬರ್ತಾ ಇರುತ್ತೆ, 3 tracks ಬರ್ತಾ ಇರುತ್ತೆ. ಒಂದು ಅಲ್ಲಿ ಕಟ್ ಆಗುತ್ತೆ, ಇಲ್ಲಿ ಓಪನ್ ಆಗುತ್ತೆ, ಇಲ್ಲಿ ಕಟ್ ಆಗಿ ಅಲ್ಲಿ ಓಪನ್ ಆಗುತ್ತೆ. ಈ ಕನೆಕ್ಷನ್ ಎಲ್ಲ ಸೆಕೆಂಡ್ ಆಫ್ಲಿ ಕೊಡ್ತಾ ಹೋಗುತ್ತೆ. ಫಾರ್ ವಾಟ್, ಏನು ಏನು ಎತ್ತ ಅನ್ನೋದನ್ನೆಲ್ಲ ಸೆಕೆಂಡ್ ಆಫ್ಲಿ. ಅದು ಕ್ಯೂರಿಯಸ್ ಬಿಲ್ಡ್ ಮಾಡೋದಕ್ಕೆ ಕಂಪ್ಲೀಟ್ ಆಗಿ ಕ್ಯೂರಿಯಸ್ ಬಿಲ್ಡ್ ಆಗುತ್ತೆ. ಯಾಕೆ ಹಿಂಗೆ ಮಾಡ್ತಾನೆ, ಯಾಕೆ ಹಿಂಗೆ ಮಾಡ್ತಾನೆ, ಯಾತಕ್ಕೆ ಯಾ ಏನು ನಡೀತಾ ಇದೆ ಅನ್ನೋದೆಲ್ಲ ಕೂಡ ಸೆಕೆಂಡ್ ಆಫ್ಲಿ ನೋಡ್ತಾ ನೋಡ್ತಾ ಆ ಕನೆಕ್ಷನ್ ಆಯ್ತಾ ಆಯ್ತಾ ಬೇರೆ ಲೆವೆಲ್ ಉಂಟಾಗ್ತದೆ. ಓಕೆ. ಅಂದರೆ ಮೇಯ್ನ್ ಆಗಿ ಒಂದಷ್ಟು ಮಂದಿ ಅರ್ಥ ಮಾಡ್ಕೊಂಡಿರೋದು ಹೆಂಗೆ ಅಂದರೆ, ಈಗ ಮಹಿಳೆಯರಿಗೆ ಏನೋ ಅನ್ಯಾಯ ಆಗಿದೆ, ಅವ್ರ ಪರವಾಗಿ ನಿಲ್ಲೋ ಕೆಲಸವನ್ನು ಶಿವಣ್ಣ ಅವ್ರು ಮಾಡ್ತಾರೆ, ಆ ಥರದ್ದೊಂದು ಥೀಮ್ ಇದೆ ಅನ್ನೋ ಮಾತುಕತೆ, ಅದು ನಿಜಾನ ಹೇಗೆ? ಇಲ್ಲ, ಪಿಕ್ಚರ್ ಬಂದು ನೋಡ್ಬೇಕು, ನಿಮಗೆ ಗೊತ್ತಾಗುತ್ತೆ ಏನಂತ. ಬೇಸಿಕಲಿ ವುಮನ್ ಸೆಂಟ್ರಿಕ್ ಫಿಲ್ಮ್ ಅಂದ್ಮೇಲೆ ಖಂಡಿತ ನಿಮಗೆ ನಿಮ್ಗೆ ಲೇಡೀಸ್ ಜಾಸ್ತಿ ತೋರಿಸ್ತಾ ಇದ್ವಿ. ಶ್ವೇತಾ ಚಂಗಪ್ಪ ಅವ್ರು ತೋರಿಸ್ತಾ ಇದ್ವಿ, ಗಾಂಧಿ ಅವರ ಲಕ್ಷ್ಮಣ ತೋರಿಸ್ತಾ ಇದ್ವಿ, ಆಮೇಲೆ ಅದಿತಿ ಸಾಗರ್ ಇನ್ನೊಂದು ಪೊಲೀಸ್ ಆಫೀಸರ್ ಬರ್ತಾರೆ ಅವ್ರದಕ್ಕೆ ತೋರ್ತಾ ಇದ್ವಿ, ವೀಣಾ ಪೊನ್ನಪ್ಪ ಅಂತ. ಎವ್ರಿಬಡೀಸ್ ಕ್ಯಾರೆಕ್ಟರ್ ನಾವು ಪೋರ್ಟ್ರೇ ಮಾಡ್ಬೇಕಾದ್ರೆ ಆಮೇಲೆ ಇನ್ನೊಬ್ರು ಲಾಯರ್ ಬರ್ತಾರೆ ಚೇತನ ಅಂತ, ಅವ್ರೊಂದು ಮಾಡಿದ್ದಾರೆ. ಸೊ ಐ ಥಿಂಕ್ ಸಾಕಷ್ಟು ಜನ ಏನ್ ಬೇಕಾದ್ರೆ ಕ್ವಶನ್ ಮಾಡ್ಕೋಬಹುದು. ಅದಕ್ಕೆ ಆನ್ಸರ್ ವೇದಾ ಬಂದ ಪಿಕ್ಚರ್ ನೋಡ್ಬೇಕಾದ್ರೆ ಸಪರೇಟ್ ಆಗಿ ರೋಲ್ ಇದೆ ಗಾಂಧಿ ಅವರೇ ಮಾಡಿ. ಓಕೆ ಓಕೆ, ಫೈನ್ ಫೈನ್. ಸೊ ಇನ್ನೊಂದು ವಿಷಯ ಏನಂತಂದ್ರೆ, ಈಗ ಈ ಸಿನಿಮಾ ಅದಕ್ಕಾಗಿ ಈ ತರದೆಲ್ಲ ವರ್ಕ್ಔಟ್ ಎಕ್ಸ್ಪೆರಿಮೆಂಟ್ ಅಂತ ಎಲ್ಲ ಹೇಳಿದ್ರೆ, ಸೊ ಲೊಕೇಶನ್ ಅಂತ ಹೋದ್ರೆ ಎಲ್ಲೆಲ್ಲಿ ಹೋಗಿ ಶೂಟಿಂಗ್ ಮಾಡಿದ್ದು ಹೇಗೆ? ಇದು ಬ್ಯಾಂಗ್ಳೂರು, ಮೈಸೂರು, ಕೃಷ್ಣಗಿರಿ ಮಾಡಿದ್ರು, ಕೇರಳ ಅಲ್ಲಿ ಹತ್ರ ಟ್ರಿವಾಂಡ್ರಮ್ ಹತ್ರ. ಓಕೆ ಓಕೆ. ಸೊ ನಿಮ್ಮ ಮತ್ತು ಹರ್ಷ ಕಾಂಬಿನೇಷನ್ ಬಗ್ಗೆ ಮತ್ತೆ ಮಾತಾಡೋದಾದ್ರೆ, ನೀವು ಹೇಳಿದ್ರಿ ಭಜರಂಗಿ ಆಗಿರ್ಬೋದು, ವಜ್ರಕಾಯಿ ಆಗಿರ್ಬೋದು, ಐ ಥಿಂಕ್ ಇದು 4th ಸಿನಿಮಾ ಅವ್ರ ಜೊತೆ ನಿಮಗೆ. ಸೊ ಹೆಂಗೆ ಇಬ್ಬರದ್ದು ಒಂದು ರೀತಿ ಹಿಟ್ ಪೇರ್ ಅನ್ನೋ ಥರ ಶುರುವಾಗ್ಬಿಟ್ಟಿದೆ, ಹರ್ಷ ಮತ್ತು ಶಿವಣ್ಣ ಜೊತೆಯಾಗಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಅಂದರೆ ಪಕ್ಕ ಇದು ಹಿಟ್ ಆಗುತ್ತೆ, ಜೊತೆಗೆ ಇಬ್ಬರು ಕಾಂಬಿನೇಷನ್ ಕೂಡ ಅಷ್ಟೇ ಹಿಟ್ ಆಗ್ತಾ ಇದೆಯಲ್ಲ. ಸೊ ನಿಮ್ಮ ಕಾಂಬಿನೇಷನ್ ಬಗ್ಗೆ ಮಾತಾಡೋದು, ಐ ಥಿಂಕ್ ನಮ್ಮ ವೇವ್ ಲೆಂತ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಓಕೆ. ಆ ವೇವ್ ಲೆಂತ್ ಚೆನ್ನಾಗಿರೋದ್ರಿಂದ ಏನಾಗುತ್ತೆ ಅಂದರೆ, ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಅವರು ನನ್ನನ್ನು ಗಮನದಲ್ಲಿ ಇಟ್ಕೊಂಡೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಐ ಥಿಂಕ್ ಇಟ್ಸ್ ಬಿಕಾಸ್ ಆಫ್ ದಟ್ ದ ವೇವ್ ಲೆಂತ್ ಕರೆಕ್ಟ್ ಆಗಿರೋದ್ರಿಂದ ಅದು ನಮಗೂ ಅವ್ರಿಗೂ ಸೂಟ್ ಆಗಿದೆ, ಅದು ತಕ್ಕಂತೆ ಆ ಸ್ಟೋರಿ ಡೆವಲಪ್ ಆಗುತ್ತೆ. ಆಮೇಲೆ ಅವ್ರು ಏನು ಯೋಚನೆ ಮಾಡ್ತಾರೆ ಗೆಟಪ್ ಅದು ಹೆಂಗೋ ಸೂಟ್ ಆಗಿಬಿಡುತ್ತೆ ನಮಗೆ. ಅದೇ ಹೇಳ್ತೀರ, ಏನಾರು ಯಾವುದೇ ಗೆಟಪ್ ಅನ್ಕೊಂಡ್ರು ನಾವು ಆದ ತಕ್ಷಣ ನೀವು ಹಂಗೆ ಕಾಣ್ತೀವಿ, ನಾವು ಏನು ಅನ್ಕೊಂಡಿದ್ವೋ ಅದು ಬಂದ್ಬಿಡ್ತೀರ ಅಂತ. ಐ ಡೋಂಟ್ ನೋ, ಅದು ಐ ಥಿಂಕ್ ಈ ಇಸ್ ಥಾಟ್ ಪ್ರೊಸೆಸ್ ಇಸ್ ಕರೆಕ್ಟ್ ಅಂತ ಅನ್ಸುತ್ತೆ. ಹೌದು. ಆಮೇಲೆ ಅರ್ಜುನ್ ಜನ್ಯ ಅವ್ರ ಜೊತೆ ಕಾಂಬಿನೇಷನ್ ಬಗ್ಗೆ ಮಾತಾಡೋದಾದ್ರೆ, ಈಗ ಅವ್ರು ಕೊಟ್ಟಿರುವಂಥ ಮ್ಯೂಸಿಕ್ ಏನಿದೆ ಇವಾಗ, ಭಜರಂಗಿ ಆಗಿರ್ಬೋದು, ವಜ್ರಕಾಯಿ ಆಗಿರ್ಬೋದು, ತುಂಬ ಸಿನಿಮಾಗಳಲ್ಲಿ ಯಾವುದೇ ಇದು ಹೊರಗಡೆ ಸ್ಟೇಜ್ ಶೋ ಅಂತ ಬಂದರೆ ಸಾಂಗ್ ಇದ್ದೇ ಇರುತ್ತೆ, ಬಿಕಾಸ್ ಆ ಥರದ್ದು ಒಂದು ಸಾಂಗ್ ಇರುತ್ತೆ. ಸೊ ಈ ವೇದ ಸಿನಿಮಾದಿಂದ ಆ ಥರದ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಿಕಾಸ್ ನೋಡೋದೇ ಒಳ್ಳೆ ಸಾಂಗ್ ಗಿಲ್ಲಕ್ಕು ಶಿವ. ಇನ್ನೊಂದು ಸಾಂಗ್ ನಾ ಹಾಡಿದ್ದೀನಿ. ಓಕೆ, ನೀವು ಹಾಡು ಹೇಳಿದ್ದೀರಾ, ಯಾವ್ದು ಸಾಂಗ್? ಪುಷ್ಪ ಪುಷ್ಪ ಅಂತ. ಓಕೆ ಓಕೆ. ಅದೊಂದು ಫನಿ ಸಾಂಗ್, ಬಟ್ ಇಟ್ಸ್ ಲವ್ಲಿ ಟ್ಯೂನ್, ವೆರಿ ಎಲ್ರಿಗೂ ಇಷ್ಟ ಆಗೋಂಥ ಟ್ಯೂನು. ಇನ್ನೊಂದು ಅಕ್ಕಬಾ ಅಂತ ಒಂದು ಸಾಂಗ್, ಅದು 15th ರಿಲೀಸ್ ಮಾಡ್ತಾ ಇದ್ದೆ. ಇನ್ನೊಂದು ಒಂದು 2-3 ಬಿಟ್ ಸಾಂಗ್ಸ್ ಬರುತ್ತೆ, ಅದೆಲ್ಲ ಐ ಥಿಂಕ್ 20th. ಓಕೆ. ಬಟ್ 20th ಒಳಗಡೆ ಎಲ್ಲರೂ ಎಲ್ಲದು. ಓಕೆ. ಈಗ ನೀವೇ ಸಾಂಗ್ ಹೇಳಿದ್ದೀರಾ ಅಂದ್ರೆ ಅದು ನಿಮಗೆ ಇಂಟ್ರೆಸ್ಟ್ ಬಂದು ನಾನು ಹೇಳಬೇಕು ಅನಿಸಿದ, ಅಥವಾ ಸುಮ್ಮನೆ ಇಲ್ಲ ಕೇಳ್ತಾ ಇದ್ದೆ ಯಾಕೆ ನಾನೇ ಆಡಲ್ಲ ಅಂತ ಕೇಳಿದೆ. ಆಮೇಲೆ ಆಡ್ಬಿಡಿ ಅಣ್ಣ ಅಂತ ಹೇಳಿದ್ರು ಹರ್ಷ, ಆಮೇಲೆ ಅರ್ಜುನ್ ಜನ್ಯ. ಸೊ ಐ ಥಾಟ್ ಜಸ್ಟ್ ಸಿಂಗ್, ಗಿವ್ ಇಟ್ ಟ್ರೈ. ಸೊ ಒನ್ ಮೋರ್ ಸಾಂಗ್, ಅದು ನೀವು ತುಂಬ ದಿನಗಳಾದ್ಮೇಲೆ ಹಾಡು ಹೇಳಿದ್ದೀರಾ ಅಂದರೆ ನಮಗೂ ತುಂಬ ಕ್ಯೂರಿಯಸ್ ಆಗಿದೆ ಹೇಗಿರುತ್ತೆ, ಹೇಗೆ ಹಾಡಿದ್ದೀರಾ ಅಂತ ನೋಡೋದಕ್ಕೆ. ಮತ್ತು ಇನ್ನೊಂದು ವಿಚಾರ, ಈಗ ಈ ಸಿನಿಮಾದಲ್ಲಿ ಪಾರಿವಾಳ ನೋಡ್ತೀವಿ, ಅಂದರೆ ಐ ಮೀನ್ ಅಟ್ರ ಟೀಸರಲ್ಲಿ ನೋಡಿದ್ದೀವಿ. ಸೊ ನಿಮಗೂ ಪಾರಿವಾಳಕ್ಕೂ ಅನ್ನೋದಕ್ಕೂ, ಜೊತೆಗೆ ಅಣ್ಣಾವ್ರ ಫ್ಯಾಮಿಲಿಗೂ ಪಾರಿವಾಳಕ್ಕೂ ಒಂದು ವಿಶೇಷವಾದ ಕನೆಕ್ಷನ್ ಇದೆಯಾ ಅಂತ,